ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಿದ್ಧಗಂಗಾ ಶ್ರೀಗಳನ್ನು ಮಠಕ್ಕೆ ಸ್ಥಳಾಂತರಿಸಲಾಗಿದೆ. ತುಮಕೂರು ನಗರದ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಶ್ರೀ ಶಿವಕುಮಾರ ಸ್ವಾಮೀಜಿರವರನ್ನು ಮಠಕ್ಕೆ ಸ್ಥಳಾಂತರಿಸಲಾಗಿದೆ. ಬುಧವಾರ ಮುಂಜಾನೆ 3:50ರಲ್ಲಿ ಸಿದ್ಧಗಂಗಾ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ನಲ್ಲಿ ಶ್ರೀಗಳನ್ನು ವೈದ್ಯರು ಮಠಕ್ಕೆ ಕರೆದುಕೊಂಡು ಹೋದರು. ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ ಡಾ ಪರಮೇಶ್ವರ್, ಶಿವಕುಮಾರ ಸ್ವಾಮೀಜಿ ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬಂದಿಲ್ಲ, ರಾತ್ರಿಯಿಂದ ಮಠಕ್ಕೆ ಕರೆದುಕೊಂಡು ಹೋಗಿ ಎಂದು ಸೂಚನೆ ನೀಡುತ್ತಿದ್ದರು. ಶಿಫ್ಟ್ ಮಾಡಬೇಕೆಂದು ಸಭೆ ನಡೆಸಿ ನಿರ್ಧಾರ ಮಾಡಿದ್ವು. ಆದರೆ ರಾತ್ರಿಯಿಂದ ಸ್ವಾಮೀಜಿಗಳು ಮಠಕ್ಕೆ ಹೋಗಬೇಕೆಂದು ಚಡಪಡಿಸುತ್ತಿದ್ದ ಹಿನ್ನೆಲೆ ಶಿಫ್ಟ್ ಮಾಡಲಾಗಿದೆ ಎಂದರು. ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ನೀಡುತ್ತಿದ್ದ ಚಿಕಿತ್ಸೆಯನ್ನೇ ಈಗ ಮುಂದುವರೆಸಲಾಗುವುದು. ಆಕ್ಸಿಜನ್ ಪೈಪ್ ಸೇರಿದಂತೆ ಕೆಲವು ನ್ಯೂನತೆಗಳಿದ್ದು ಅವುಗಳನ್ನು ಸರಿಪಡಿಸಿಕೊಂಡು ಆಸ್ಪತ್ರೆಯ ರೀತಿ ಚಿಕಿತ್ಸೆಯನ್ನು ಮಠದಲ್ಲಿ ಮುಂದುವರೆಸಿಕೊಂಡು ಹೋಗಲಾಗುವುದು. ಈಗ ಶ್ವಾಸಕೋಶದ ಸೋಂಕು ಕಡಿಮೆಯಾಗಿದೆ ಎಂದು ಮಾಹಿತಿ ನೀಡಿದರು. ಸ್ವಾಮೀಜಿಯವರ ಆರೋಗ್ಯದಲ್ಲಿ ಯಾವುದೇ ರೀತಿಯಾದ ಏರುಪೇರುಗಳು ವ್ಯತ್ಯಾಸಗಳು ಏನು ಕಂಡುಬಂದಿಲ್ಲ. ಆದರೆ ರಾತ್ರಿಯಿಂದ ಸ್ವಾಮೀಜಿ ನಾನು ಹಳೆ ಮಠಕ್ಕೆ ಹೋಗಬೇಕು ಅಂತ ಅನ್ನೋದನ್ನು ಬಹಳಷ್ಟು ಸೂಚನೆಗಳನ್ನ ನಮಗೆ ಬಹಳಷ್ಟು ಕೊಟ್ಟರು. ಅದರಿಂದ ನಾವು ಮತ್ತೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೋ, ನಾಳೆ ಅಥವಾ ನಾಡಿದ್ದು ಶಿಫ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಿನ್ನೆ ನಮ್ಮದು ಎಲ್ಲ ಮೀಟಿಂಗ್ ಎಲ್ಲ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರು ಮತ್ತು ನಮ್ಮ ಮಠದ ಎಲ್ಲ ಹಿರಿಯರು ಸೇರಿಕೊಂಡು ನಾಳೆ ಅಥವಾ ನಾಡಿದ್ದು ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ರಾತ್ರಿಯಿಂದ ಸ್ವಾಮೀಜಿ ಭಾಳಷ್ಟು ಚಡಪಡಿಸಿ ನಾವು ಹಳೆ ಮಠಕ್ಕೆ ಹೋಗಲೇಬೇಕು ಅಂತ ಅಂದಿದ್ದಕ್ಕೆ ನಾವು ಈ ರೀತಿಯ ನಿರ್ಧಾರ ತಗೊಂಡು ಶಿಫ್ಟ್ ಮಾಡಿದ್ದೀವಿ. ಮತ್ತು ಯಾವುದೇ ರೀತಿಯಾದ ತೊಂದರೆಗಳು ಮತ್ತು ಏರುಪೇರುಗಳನ್ನು ಏನು ನಾವು ಕಾಣಿಸ್ತಾ ಇಲ್ಲ. ಮತ್ತು ಏನು ನಾವು ಅಲ್ಲಿ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಲ್ಲ ಅದೇ ಸೇಮ್ ಟ್ರೀಟ್ಮೆಂಟ್ನೇ, ಅದೇ ಇದರಲ್ಲೇ ಅದೇ ಎಲ್ಲ ಕನ್ಸಲ್ಟೆಂಟ್ಸ್ಗಳನ್ನು ಸೇರಿ ನಾವು ಅದೇ ಸೇಮ್ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ತೀವಿ. ಇನ್ನು ಸಿದ್ಧಗಂಗಾ ಮಠಕ್ಕೆ ಮುಂಜಾನೆ 3:50ಕ್ಕೆ ಆಸ್ಪತ್ರೆಯಿಂದ ಸ್ಥಳಾಂತರಗೊಂಡ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿ ಅವರನ್ನು ನೋಡಲು ಮಠದ ವಿದ್ಯಾರ್ಥಿಗಳು ಜಮಾಯಿಸಿದರು. ಕೊರೆಯುವ ಚಳಿಯನ್ನ ಲೆಕ್ಕಿಸದೆ ಹಳೆಮಠಕ್ಕೆ ಬಂದ ವಿದ್ಯಾರ್ಥಿಗಳು ಸ್ವಾಮೀಜಿರವರ ದರ್ಶನಕ್ಕೆ ಹಾತೊರೆಯುತ್ತಿದ್ದುದು ಕಂಡುಬಂತು. ಕೆಲ ಮಕ್ಕಳಂತೂ ಬೆಳಗ್ಗೆಯೇ ಶಿವ ಪೂಜೆ ಮಾಡಿ ಸ್ವಾಮೀಜಿ ಆಶೀರ್ವಾದ ಪಡೆಯಲು ಸಜ್ಜಾಗಿದ್ರು. ಆದರೆ ಸ್ವಾಮೀಜಿ ದರ್ಶನಕ್ಕೆ ಅವಕಾಶ ದೊರೆಯದ ಕಾರಣ ಹಿಂದಿರುಗಿದ್ರು. ಇನ್ನೊಂದೆಡೆ ಸ್ವಾಮೀಜಿಗೆ ವಿಶ್ರಾಂತಿ ಅಗತ್ಯವಿದ್ದು ಭಕ್ತರು ಕೂಡ ಮಠಕ್ಕೆ ಬಾರದಂತೆ ವೈದ್ಯರು ಮನವಿ ಮಾಡಿಕೊಂಡಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡರು ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸಿದರು. ತೀವ್ರ ಅನಾರೋಗ್ಯದಿಂದ ಬಳಲುತ್ತಿರುವ ಸಿದ್ಧಗಂಗಾ ಮಠಾಧ್ಯಕ್ಷ ಡಾ ಶಿವಕುಮಾರ ಮಹಾಸ್ವಾಮಿಗಳ ಆರೋಗ್ಯ ವಿಚಾರಿಸಲು ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡರು ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದರು. ಮಧ್ಯಾಹ್ನ 2 ಗಂಟೆಗೆ ಸಿದ್ಧಗಂಗಾ ಮಠಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಬರುತ್ತಾರೆಂದು ಪೊಲೀಸ್ ಅಧಿಕಾರಿಗಳ ಅಧಿಯಾಗಿ ಗಣ್ಯರುಗಳು ಸಂಜೆ 4:30ರವರೆಗೂ ಕಾದು ಕಾದು ಸುಸ್ತಾದರು. ದೇವೇಗೌಡರು ಕೊನೆಗೆ 5 ಗಂಟೆ ವೇಳೆಗೆ ಮಠಕ್ಕೆ ಆಗಮಿಸಿ ಶ್ರೀಗಳ ದರ್ಶನ ಪಡೆದರು. ಸ್ವಾಮೀಜಿ ಜೊತೆಗಿರುವ ವೈದ್ಯರುಗಳಿಂದ ಅವರ ಆರೋಗ್ಯದ ಸ್ಥಿತಿಗತಿ ಬಗ್ಗೆ ದೇವೇಗೌಡರು ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸುದ್ದಿಗಾರರೊಂದಿಗೆ ಮಾತನಾಡಿ, ಸಿದ್ಧಗಂಗಾ ಶ್ರೀಗಳಿಗೆ 111 ವರ್ಷ ಆಗಿದ್ದು ಸ್ವಾಭಾವಿಕವಾಗಿ ಆರೋಗ್ಯ ಏರುಪೇರು ಆಗುವುದು ಸಹಜ ಎಂದು ಹೇಳಿದರು. ಮಠಾಧ್ಯಕ್ಷರಾಗಿ 89 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಲಕ್ಷಾಂತರ ಮಕ್ಕಳಿಗೆ ವಿದ್ಯೆ ಅನ್ನದಾಸೋಹ ನೀಡಿ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದ್ದಾರೆಂದು ದೇವೇಗೌಡರು ತಿಳಿಸಿದರು. ಸ್ವಾಮೀಜಿರವರಿಗೆ ದೈವ ಅನುಗ್ರಹವೇ ಕೆಲಸ ಮಾಡುತ್ತಿರುವುದಾಗಿ ಹೇಳಿ ಆರೋಗ್ಯದಲ್ಲಿ ಏರುಪೇರಾದರೂ ಭಗವಂತನ ಅನುಗ್ರಹದಿಂದ ಜಯಿಸಿಕೊಂಡು ಬಂದಿದ್ದಾರೆಂದು ಹೇಳಿದರು. ಈ ಸಂಸ್ಥೆ ಈ ರಾಷ್ಟ್ರದಲ್ಲಿ ಮೊದಲನೇ ಬಾರಿಗೆ ವಿದ್ಯಾದಾನವನ್ನು ಮಾಡತಕ್ಕಂಥ ಅನ್ನದಾಸೋಹ ಹಲವಾರು ರೀತಿ ಒಂದು ಧಾರ್ಮಿಕ ನಿಬಂಧನೆ ಬಗ್ಗೆ ಉಪನ್ಯಾಸ ಮಾಡತಕ್ಕಂಥದ್ದು, ಅವ್ರು ಯಾವುದೇ ಸಂದರ್ಭದಲ್ಲಿ 3 ವರ್ಷ ಆಯಿತು, 15 ವರ್ಷ ಆಯ್ತು, 110 ವರ್ಷ ಆಯಿತು, ಹೀಗೆ ಕೊನೆಯ ಗಳಿಗೆವರೆಗೂ ಅವರ ಚೇತನ ಅಷ್ಟೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಾಗಲಿ ಮಕ್ಕಳಿಗೆ ಪಾಠ ಹೇಳೋದಲ್ಲಾಗಲಿ ನಿತ್ಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ ಇಷ್ಟು ದೀರ್ಘವಾಗಿ ಒಂದು ಪೀಠದ ಸಚಿವ ಎಸ್ಆರ್ ಶ್ರೀನಿವಾಸ್, ಶಾಸಕ ಡಿಸಿ ಗೌರಿಶಂಕರ್, ವಿಧಾನ ಪರಿಷತ್ ಸದಸ್ಯ ಕಾಂತರಾಜು, ಮಧುಕಿರಿ ಶಾಸಕ ಎಂವಿ ವೀರಭದ್ರಯ್ಯ, ಮುಖಂಡ ಗೋವಿಂದರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಸಿದ್ಧಗಂಗಾ ಮಠಕ್ಕೆ ಮೈಸೂರಿನ ಯದುವೀರ್ ಕೃಷ್ಣದತ್ತ ಒಡೆಯರ್ ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸಿದರು.
ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಮೈಸೂರು ಸಂಸ್ಥಾನದ ಯದುವೀರ ಕೃಷ್ಣದತ್ತ ಒಡೆಯರ್ ಭೇಟಿ ನೀಡಿ ಸಿದ್ದಗಂಗಾ ಶ್ರೀಗಳ ಆರೋಗ್ಯ ವಿಚಾರಿಸಿದರು. ಹಳೆಮಠಕ್ಕೆ ಆಗಮಿಸಿದ ಮಹಾರಾಜರು ಶ್ರೀಗಳ ದರ್ಶನ ಪಡೆದು ನಂತರ ವೈದ್ಯರ ಬಳಿ ಶ್ರೀಗಳ ಆರೋಗ್ಯ ಕುರಿತು ಚರ್ಚೆ ನಡೆಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಿದ್ದ, ಹಾಗೆಯೇ ಶ್ರೀಗಳನ್ನು ನೋಡಲು ಬಂದಿದ್ದಾನೆ. ಶ್ರೀಗಳು ಆರೋಗ್ಯವಾಗಿದ್ದಾರೆ, ಅವರು ಬೇಗ ಚೇತರಿಸಿಕೊಳ್ಳಲಿ ಎಂದು ಚಾಮುಂಡೇಶ್ವರಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅವರು ವಿಶ್ರಾಂತಿಯಲ್ಲಿದ್ದಾರೆ, ಅವರ ಆಶೀರ್ವಾದ ಪಡೆದುಕೊಂಡೆ, ಅವರನ್ನ ಎಬ್ಬಿಸಲು ಹೋಗಲಿಲ್ಲ, ನೋಡಿಕೊಂಡು ಬಂದೆ ಎಂದು ಹೇಳಿದರು. ಬಂದು ಗುರುಗಳು ಆರೋಗ್ಯವಾಗಿದೆ ಅಂತ ವಿಚಾರಿಸಿ ಮತ್ತೆ ಅವರ ಆಶೀರ್ವಾದ ಪಡೆದು ಅರಮನೆಯ ಪರವಾಗಿ ಇಲ್ಲಿ ಬಂದು ನಮಗೆ ಒಂದು ಬೆಂಬಲ ಇರಲಿ ಅಂತ ನಾವು ಇಲ್ಲಿ ಅಷ್ಟೇ ಅವರಿಗೆ ಆದಷ್ಟು ಬೇಗ ಅವರ ಆರೋಗ್ಯವನ್ನು ಉತ್ತಮ ಆಗಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸುತ್ತೇನೆ. ಏನೋ ಅದು ಅದರ ಇಲ್ಲ ಅವಕಾಶ ಇರಲಿಲ್ಲ ಅಲ್ಲಿ, ಆದರೆ ಇದು ಅದೇ ಅವರ ಆಶೀರ್ವಾದ ಇತ್ತು ಅಷ್ಟೇ ನಮಗೆ. ಅದೇ ಅವ್ರ ಆಶೀರ್ವಾದ ಇದು ಮಾಡ್ಬಿಟ್ಟು ಅಷ್ಟೇ. ಇಲ್ಲ ಅದು ನನಗೆ ಅದು ನನ್ನ ನಿಮ್ಮ ಮಠದ ಪ್ರಕಾರ ಅದೆಲ್ಲ ಗೊತ್ತಾಗ್ಬೇಕು ಅವ್ರ ಆರೋಗ್ಯ ಇದು. ಆದರೆ ಅವರು ನಿದ್ದೆ ಮಾಡ್ತಾ ಇದ್ರು, ನಾನು ಅವ್ರ ಆಶೀರ್ವಾದ ತಗೊಂಡು ಬಂದೆ. ಏನು ಮಾಡ್ತೇನೆ, ಇಲ್ಲ ಏನಿಲ್ಲ, ಬರೀ ಅವರು ಎಲ್ಲ ಅವ್ರ ಆಶೀರ್ವಾದ ಇದು ಮಾಡಕ್ಕೆ ಬಂದಿದ್ದು. ಏನು ಇನ್ನು ಮಾತಾಡೋಕ್ಕೆ ಅವಕಾಶ ಏನಿಲ್ಲ, ಜಾಸ್ತಿ ಎಲ್ಲ ರೆಸ್ಟಲ್ಲಿದ್ದಾರೆ ಅಷ್ಟೇ. ಇಲ್ಲ ಅವ್ರು ರೆಸ್ಟಲ್ಲಿದ್ರು, ಮಲ್ಕೊಂಡಿದ್ರು, ಅವರು ಆಶೀರ್ವಾದ ಬರೀ ನಮಸ್ಕರಿಸಿ ನಾವು ಬಂದಿದ್ದು ಅಷ್ಟೇ. ಸಿದ್ದಗಂಗಾ ಶ್ರೀಗಳು ನಿಶಕ್ತಿಯಿಂದ ಬಳಲುತ್ತಿರುವುದು ಬಿಟ್ಟರೆ ಆರೋಗ್ಯದಿಂದ ಇದ್ದಾರೆಂದು ಸಿದ್ದಗಂಗಾ ಆಸ್ಪತ್ರೆಯ ಮುಖ್ಯಸ್ಥ ಡಾ ಪರಮೇಶ್ವರಪ್ಪ ಸ್ಪಷ್ಟಪಡಿಸಿದ್ದಾರೆ. ಸಿದ್ದಗಂಗಾ ಮಠಾಧ್ಯಕ್ಷ ಡಾ ಶಿವಕುಮಾರ ಮಹಾಸ್ವಾಮಿಗಳು ನಿಶಕ್ತದಿಂದ ಬಳಲುತ್ತಿರುವುದು ಒಟ್ಟಾರೆ ಆರೋಗ್ಯದಿಂದ ಇದ್ದಾರೆಂದು ಸಿದ್ದಗಂಗಾ ಆಸ್ಪತ್ರೆಯ ಮುಖ್ಯಸ್ಥ ಡಾ ಪರಮೇಶ್ವರಪ್ಪ ತಿಳಿಸಿದರು. ಸಿದ್ದಗಂಗಾ ಮಠದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದಗಂಗಾ ಆಸ್ಪತ್ರೆಯಿಂದ ಬೆಳಕಿನ ಜಾವ ಮಠಕ್ಕೆ ಶ್ರೀಗಳನ್ನು ಕರೆದುಕೊಂಡು ಬಂದಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವ ರೀತಿಯಲ್ಲಿಯೇ ಮಠದಲ್ಲೂ ನೀಡಲಾಗುತ್ತಿದೆ ಎಂದು ಪರಮೇಶ್ವರಪ್ಪ ಸ್ಪಷ್ಟಪಡಿಸಿದರು. ಸ್ವಾಮೀಜಿಗಳ ಬಗ್ಗೆ ಯಾವುದೇ ಆತಂಕ ಬೇಡ, ಭಕ್ತಾದಿಗಳು ಸ್ವಾಮಿಗಳ ದರ್ಶನಕ್ಕಾಗಿ ಮಠಕ್ಕೆ ಬಾರದೆ ಮನೆಗಳಲ್ಲಿ ಸ್ವಾಮಿಗಳ ಬಗ್ಗೆ ಪ್ರಾರ್ಥನೆ ಸಲ್ಲಿಸಿ ಎಂದು ಹೇಳಿದರು. ಸ್ವಾಮೀಜಿರವರಿಗೆ ಪ್ರತಿದಿನ ಎರಡು ಬಾರಿ ರಕ್ತ ಪರೀಕ್ಷೆ ಮಾಡಲಾಗುತ್ತಿದ್ದು ಅವರು ನಿಶಕ್ತಿಯಿಂದ ಬಳಲುತ್ತಿದ್ದು ಅವರಿಗೆ ಶಕ್ತಿ ನೀಡುವಂತಹ ಔಷಧಿಗಳನ್ನು ನೀಡಲಾಗುತ್ತಿದೆ ಎಂದರು. ಬ್ಲಡ್ ಟೆಸ್ಟ್ ಮಾಡಿಸ್ತಲೇ ಇದ್ದೇವೆ, ಬೆಳಗ್ಗೆ ಸಂಜೆ ಎರಡು ದಿವಸ ಪ್ರತಿದಿನ ಎರಡು ಸರಿ ಟೆಸ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಮೇಯ್ನ್ ಆಗಿ ಗೊತ್ತಾಗೋದು ಇನ್ಫೆಕ್ಷನ್ ಸೋಂಕಿನದು, ಸೋಂಕು ಎಲ್ಲ ಕಮ್ಮಿ ಆಗಿದೆ, ಸೋಂಕು ತಗಲಿರೋದೆಲ್ಲ ಕಮ್ಮಿ ಆಗಿದೆ. ಈಗ ಅವರಿಗೆ ಮುಖ್ಯವಾಗಿ ನಿಶಕ್ತಿ ಶಕ್ತಿ ಬೇಕು. ಆ ಶಕ್ತಿಗೆ ಪ್ರೋಟೀನ್ಸು ಏನು ವಿಟಮಿನ್ಸು ಆಲ್ಬಮಿನ್ ಇವೆಲ್ಲ ಏನಿದೆಯಲ್ಲ, ಆ ಎಲ್ಲ ಡೆಫಿಷಿಯನ್ಸಿಯಿಂದ ಅವ್ರಿಗೆ ಶಕ್ತಿ ಇಲ್ಲ. ಆ ಶಕ್ತಿ ಇಲ್ಲದ ಕಾರಣ ಉಸಿರಾಟಕ್ಕೆ ತೊಂದರೆ ಆಗಿದೆ. ಕೊಡ್ತಾ ಇದೀವಲ್ಲ ಆಲ್ಬಮಿನ್ ಪ್ರತಿ ದಿವಸನೂ ಕೊಡ್ತಾ ಇದ್ದೀವಿ, ಅದನ್ನು ಹಂಗೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದೀವಿ. ನಾವು ಅಲ್ಲಿ ಏನು ಆಸ್ಪತ್ರೆಯಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಲ್ಲ ಅದೇ ಟ್ರೀಟ್ಮೆಂಟ್ನೇ ಇಲ್ಲೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ವಾರ್ತಾ ಪ್ರಸಾರಕ್ಕೆ ಸ್ವಾಗತ. ರಾಜ್ಯದಲ್ಲಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರವು ಸುಭದ್ರವಾಗಿದೆ ಎಂದು ತುಮಕೂರಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮುಖಂಡರುಗಳು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು. ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರವು ಸುಭದ್ರವಾಗಿದ್ದು ಯಡಿಯೂರಪ್ಪ ನಡೆಸುತ್ತಿರುವ ಆಪರೇಷನ್ ಕಮಲವು ಒಟ್ಟು ಸಾಗಿದೆ ಎಂದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರುಗಳು ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸಿ ತಾವು ಮುಖ್ಯಮಂತ್ರಿ ಆಗುವ ಆಸೆ ಕಾಣುತ್ತಿದ್ದಾರೆ ಎಂದು ವ್ಯಂಗ್ಯ ಮಾಡಿದರು. ಆಪರೇಷನ್ ಕಮಲದ ಬಗ್ಗೆ ಬಿಜೆಪಿಯವರು ನಡೆಸುತ್ತಿರುವ ಹೈಡ್ರಾಮಾವನ್ನು ರಾಜ್ಯದ ಜನತೆ ನೋಡುತ್ತಿದ್ದಾರೆಂದು ಹೇಳಿದರು. ಮುಖಂಡರು ಮಾತಾಡ್ತಾರೆ, ಹಿಂದೆ ಒಬ್ಬರು ಸೀನಿಯರ್ ಮುಖಂಡರು ಹೇಳಿದ್ರು, ಒಂದು ಮೇಕೆ ಕೋಟೆ ಮುಖಂಡರು ಬೀಜ ಅಳಾಡ್ತಿದ್ದಾರೆ ನಡುವಿಗೆ ಹೋತ ಅದಕ್ಕೆ ನನಗೆ ಈಗ ಬೀಳ್ತದೆ ತಿನ್ನ ಈಗ ಬೀಳದಿದ್ದರೆ ತಿನ್ನ ಅಂತ ಕಾಯ್ತಾ ಇತ್ತಂತೆ. ಸೊ ಅದು ಓದಲಿಲ್ಲ ತಿನ್ನಲಿಲ್ಲ ನನಗೆ. ಯಡಿಯೂರಪ್ಪನವರು ಸರ್ಕಾರನ ಅಸ್ಥಿರಗೊಳಿಸಿ ಮುಖ್ಯಮಂತ್ರಿಯಾಗಿ ಪ್ರಯತ್ನ ಮಾಡ್ತಾರೆ, ದಯವಿಟ್ಟು ಆಸೆನ ಬಿಟ್ಟು ಏನು ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ, ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಲಿ, ಸಮ್ಮಿಶ್ರ ಸರ್ಕಾರನ ಕೆಲಸ ಮಾಡಕ್ಕೆ ಬಿಡ್ಲಿ ಅಂತ ಹೇಳ್ತಾ ಇವತ್ತು ರಾಜ್ಯದ ಜನತೆ ಯಾರು ಕಟ್ಟಿಲ್ಲ. ಇವತ್ತು
ಇವರು ಮಾಡ್ತಕ್ಕಂಥ ಡ್ರಾಮಾದಲ್ಲಿ ಜನತೆ, ರಾಜ್ಯದ ಜನತೆ ನೋಡ್ತಾ ಇದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠನ ಬಿಜೆಪಿಯವರಿಗೆ ಕಲಿಸ್ತದೆ ಅಂತ ಈಗ ಉದ್ದೇಶಿಸಿ ರಾಜ್ಯದ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗಿನಿಂದಲೂ ಬಿಜೆಪಿಯವರು ಸಾಕಷ್ಟು ಕಸರತ್ತುಗಳನ್ನು ನಡೆಸುತ್ತಾ ಬಂದಿದ್ದರೂ ಯಾವುದೂ ಸಫಲವಾಗಿಲ್ಲವೆಂದು ಕೆಪಿಸಿಸಿ ರಾಜ್ಯ ವಕ್ತಾರ ಮುರಳೀಧರ ಹಾಲಪ್ಪ ತಿಳಿಸಿದರು. ಕಳೆದ 10 ವರ್ಷಗಳ ಹಿಂದೆ ಯಡಿಯೂರಪ್ಪನವರು ನಡೆಸಿದ ಆಪರೇಷನ್ ಕಮಲಕ್ಕೆ ಒಳಗಾಗದವರು ಈಗ ಯಾವುದೇ ಅಧಿಕಾರವಿಲ್ಲದೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆಂದು ಹೇಳಿ ಅದಕ್ಕೆ ಉದಾಹರಣೆ ಜಗ್ಗೇಶ್ ಎಂದು ವ್ಯಂಗ್ಯವಾಡಿದರು. ಯಡಿಯೂರಪ್ಪನವರು ಜವಾಬ್ದಾರಿಯುತವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡದೆ ಕುತಂತ್ರ ನಡೆಸುತ್ತಿದ್ದಾರೆಂದು ಟೀಕಿಸಿದರು. ಅದಾದ ನಂತರ ವಿಧಾನ ಪರಿಷತ್ ಚುನಾವಣೆ ಯಾವ ಕಾರಣ ಅವರ ವಿರುದ್ಧ ಎಂ ಬಿ ಪಾಟೀಲ್ ಅವರ ಸಹೋದರ ಸುನೀಲ್ ಕುಮಾರ್ ಪಾಟೀಲ್ ಜಯಭೇರಿ ಬಿಬಿಎಂಪಿ ಮೇಯರ್ ಡೆಪ್ಟಿ ಮೇಯರ್ ಎಲೆಕ್ಷನ್ ಅದಕ್ಕೂ ಏನೇನೋ ಹೋರಾಟ, ಬೆಂಗಳೂರು ಸಾಮ್ರಾಟ ಭಾರಿ ಹೋರಾಟ ಮಾಡಿಬಿಟ್ರೆ ಅವರಿಗೆ ಮನೆ ಅಲ್ಲೂ ಸೋಲಾಯ್. ನೀವು ಯಾವುದೇ ಘಟನಾವಣೆಗಳು ತಗೊಳ್ಳಿ, ಆಪರೇಷನ್ ಕಮಲ ಏನು ಹಿಂದೆ ಯಡಿಯೂರಪ್ಪನವರು ಮಾಡಲಿಕ್ಕೆ ಕೊಟ್ಟಿದ್ರು 10 ವರ್ಷಗಳ ಹಿಂದೆ ಅದನ್ನೇ ಈಗ ಇನ್ನೊಂದು ರಿಪೀಟ್ ಅಂತ ಹೊರಟ್ರಿ. ಈಗ ಪಿಕ್ಚರ್ಗಳಲ್ಲಿ ಮಾಡ್ತಾರೆ ರಿಹರ್ಸಲ್ ಅಂತೇಳಿ, ಆ ರಿಹರ್ಸಲ್ ಮಾಡಕ್ ಹೋಗಿ ಹಿಂದೆ 10 ವರ್ಷದ ಹಿಂದೆ ಯಾರ್ಯಾರು ಇವ್ರ ಕಡೆಯಿಂದ ಪುರಸ್ಕೃತರಾಗಿದ್ರು, ನೀವು ಹೆಸರುಗಳು ಹೇಳ್ಬಿಟ್ರೆ ನಿಮ್ಗೆ ಶಾಖಗಳ ಆಗುತ್ತೆ. ಚನ್ನಪಟ್ಟದ ಅಶ್ವಂತ್ ಅಡ್ರೆಸ್ ಹುಡುಗೀಗ ಏನೇನೋ ಆಮಿಷ ಒಟ್ಟಿ ಪಕ್ಷಕ್ಕೆ ಕರ್ಕೊಂಡ್ಬಂದ್ರು. ನಮ್ಮ ಜಿಲ್ಲೆಯವರಾದಂತಹ ಜಗ್ಗೇಶ್ ಇವರ ಜಿಲ್ಲಾ ಜೆಡಿಎಸ್ ಪ್ರಭಾರ ಅಧ್ಯಕ್ಷ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ನಿಂಗಪ್ಪ ಮಾತನಾಡಿ, ಯಡಿಯೂರಪ್ಪನವರು ಆಪರೇಷನ್ ಕಮಲ ಮಾಡುವ ಮೂಲಕ ಅಧಿಕಾರ ಹಿಡಿಯಲು ವಾಮಮಾರ್ಗ ಅನುಸರಿಸುತ್ತಿದ್ದಾರೆಂದು ಹೇಳಿದರು. ಪ್ರಧಾನಿ ಮೋದಿರವರು ಆವೇಶದ ಭಾಷಣ ಮಾಡುತ್ತಿದ್ದಾರೆ ವಿನಃ ಬೇರೆ ಯಾವುದೇ ಸಾಧನೆ ಮಾಡಿಲ್ಲವೆಂದು ನಿಂಗಪ್ಪ ಪ್ರತಿಕ್ರಿಯಿಸಿದರು. ಶ್ರಾಮತ್ತು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರು ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲಕ್ಕೆ ತುತ್ತಾಕುವುದಿಲ್ಲವೆಂದು ನಿಂಗಪ್ಪ ಸ್ಪಷ್ಟಪಡಿಸಿದರು. ಆ ಕ್ಷೇತ್ರದ ಜನಗಳನ್ನೇ ಅವರಿಗೆ ತಂತ್ರ ಹೊಡಿತಾರೆ. ಜನ ನಾವು ಓಟ್ ಕೊಟ್ಟಿದ್ರು ನೀವು ಕಾಂಗ್ರೆಸ್ ಕೂಡಿಸ್ತವ್ರು ಬೆಟ್ಟದಲ್ಲಿ ಕೂಡಿಸ್ತವ್ರು ಅಂತ ಹೇಳಿ ಓಟ್ ಕೊಟ್ಟು ನೀವು ಇವತ್ತು ನಮ್ಮಿಗೆ ದ್ರೋಹ ಮಾಡಿ, ನೀವು ಜನ ಕೊಟ್ಟ ಪವಿತ್ರವಾದ ಪದವಿಯನ್ನ ಮಾಡ್ಕೊಂಡು ಹೋಗ್ತೀರಾ ಅಂತಕ್ಕಂಥ ಮಾತನ್ನ ಕ್ಷೇತ್ರದ ಜನನೇ ಅವರಿಗೆ ಚೀಮಾರಿಯಾಗಿ ಬೈ ಕಳಿಸ್ತಾರೆ. ಮತ್ತೆ ಅವ್ರಿಗೆ ಯಾವ ಚುನಾವಣೆ ನಿಂತು ಸಾಧ್ಯ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ಕಾರಣದಿಂದ ಯಾರು ಕೂಡ ಇವತ್ತು ಆಪರೇಷನ್ ಕಮಲಕ್ಕೆ ಒಳಗಾಗ್ತಕ್ಕಂಥ ಧೈರ್ಯ ಮಾಡಲಾರು. ಜೊತೆಗೆ ಈಗ ಇಬ್ರು ಪಕ್ಷೇತರ ಹೋಗಿದ್ದಾರೆ ಅಂದ್ರೆ ಅವ್ರು ಗೆದ್ದಿರೋದೇ ಪಕ್ಷೇತರ, ಅವ್ರಿಗೆ ಸ್ವಾತಂತ್ರ್ಯ ಇದೆ, ಅವ್ರು ಹೊರಟೋಗಿದ್ದಾರೆ ಅದಕ್ಕೇನಿದ್ದಿಲ್ಲ. ಬಟ್ ಅವ್ರು ಆದ್ರೂ ಕೂಡ ಇವತ್ತು ಅವರು ಹೋಗಿದ್ರು ಕೂಡ ಇವತ್ತು ಬಿಜೆಪಿ ಸರ್ಕಾರ ಮಾಡಕ್ ಸಾಧ್ಯನೇ ಇಲ್ಲ. ಜೊತೆಗೆ ಅವರು ಕೂಡ ವಾಪಸ್ ಬರ್ತಾರೆ ಪಾಪ, ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಅವ್ರಿಗೆ ದಾರಿ ತೋರಿಸಿದಾರೆ ಇವರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ನ ಬೆಳ್ಳಿ ಲೋಕೇಶ್, ಕೃಷ್ಣಮೂರ್ತಿ, ಮಾರುತಿ ಗಂಗಾ ಹನುಮಯ್ಯ, ಕ್ಯಾಸಂದ್ರ ಗಣೇಶ್, ಕ್ಯಾಸಂದ್ರ ತುಬಿ ಮಲ್ಲೇಶ್, ಮುಸ್ತಕ್ ಅಹಮದ್, ಮರಿಚನಮ್ಮ, ಪುಟ್ಟರಾಜು, ದೊಡ್ಡಮನೆ ರಾಜೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರಿಯ ಮಲ್ಲೇಶ್ವರ ಮತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕಾರ್ಯಗಳು ನಡೆಯಿತು. ಮಧುಗಿರಿ ಪಟ್ಟಣದಲ್ಲಿ ಇರುವ ಮಲ್ಲೇಶ್ವರ ಸ್ವಾಮಿ ದೇವಾಲಯ ಮತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ಎರಡು ದೇವಾಲಯಗಳಲ್ಲಿ ವಿಶೇಷವಾಗಿ ಅಭಿಷೇಕ ಪೂಜೆ ನೆರವೇರಿತು. ಉತ್ತರಾಯಣ ಪುಣ್ಯಕಾಲ ಅಥವಾ ಮಕರ ಸಂಕ್ರಮಣವಾಗಿದ್ದು ಅನಾದಿ ಕಾಲದಿಂದಲೂ ಈ ದೇವಾಲಯದಲ್ಲಿ ಒಂದು ನಿಯಮವಿದೆ. ಈ ಹಬ್ಬದ ದಿನದಂದು ಎರಡು ದೇವಾಲಯಗಳು ಅಕ್ಕಪಕ್ಕದಲ್ಲಿ ಇದ್ದು ಹರಿಹರ ದೇವಾಲಯಗಳು ಈ ರೀತಿ ಇರುವುದು ಒಂದು ವಿಶೇಷವಾಗಿರುತ್ತೆ. ಮಲ್ಲೇಶ್ವರ ಸ್ವಾಮಿ ದೇವಾಲಯದ ಉತ್ತರ ಬಾಗಿಲಿನಿಂದ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಪ್ರವೇಶ ದ್ವಾರವಿದೆ. ಇದೇ ಇದನ್ನು ಸ್ವರ್ಗದ ಬಾಗಿಲು ಎಂದು ಕರೆದಾರ. ಈ ದ್ವಾರದಿಂದ ದೇವರ ಉತ್ಸವ ಪ್ರವೇಶವಾಗುತ್ತಾ
ಇದರ ಜೊತೆಯಲ್ಲಿ ಸಾವಿರಾರು ಭಕ್ತರು ಪ್ರವೇಶ ಮಾಡ್ತಾರ. ಈ ದ್ವಾರ ಪ್ರವೇಶ ಮಾಡಿದ್ರೆ ಕರ್ಮಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ ಎಂಬ ಪ್ರಾತಿಪದ. ಇದನ್ನ ಸೂರ್ಯನು ತನ್ನ ದಿಕ್ಕನ್ನ ಬದಲಾಯಿಸ್ತಾನೆ, ಉತ್ತರ ದಿಕ್ಕಿನಿಂದ ಉದಯಿಸ್ತಾನೆ. ಆದ್ರಿಂದ ಈ ದ್ವಾರ ಪ್ರವೇಶ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಎಂದು ಕರೀತಾರೆ ಎಂದು ದೇವಾಲಯದ ಅರ್ಚಕ ಅನಂತ ಭಟ್ಟರು ತಿಳಿಸಿದ್ರು. ನಮಸ್ಕಾರ, ಇದು ಮಧುಗಿರಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಈ ದಿನ ಉತ್ತರಾಯಣ ಪುಣ್ಯಕಾಲ ಎಂದು ಕರೀತಾರೆ, ಹಾಗೂ ಸಂಕ್ರಮಣ ಮಕರ ಸಂಕ್ರಾಂತಿ ಎಂದ ಕರೀತಾರೆ. ಇವತ್ತು ಈ ದೇವಸ್ಥಾನದಲ್ಲಿ ಪೂರ್ವಕಾಲದಿಂದಲೂ ಒಂದು ನಿಯಮ ಇದೆ, ಏನಂದರೆ ಈ ದೇವಸ್ಥಾನದಲ್ಲಿ ಉತ್ತರಾಯಣ ಪುಣ್ಯಕಾಲದಂದು ಈ ದೇವಸ್ಥಾನದಲ್ಲಿರ್ತಕ್ಕಂತಹ ಉತ್ತರ ದಿಕ್ಕಿಗೆ ಇರತಕ್ಕಂತಹ ದ್ವಾರವನ್ನು ವೈಕುಂಠ ದ್ವಾರ ಅಥವಾ ಸ್ವರ್ಗಬಾಕಲು ಎಂದು ಗ್ರಾಮೀಣ ಭಾಷೆಯಲ್ಲಿ ಕರೀತಾರೆ. ಇಂತಹ ದ್ವಾರದಲ್ಲಿ ಭಗವಂತನನ್ನು ಕೂಡ ಆ ಕಡೆಯೇ ಉತ್ಸವ ಹೋಗಿ ಭಗವಂತನ ಜೊತೆಯಲ್ಲೇ ಭಕ್ತರು ಕೂಡ ಪ್ರವೇಶ ಮಾಡಿ ಈ ದಿವಸ ಆ ದ್ವಾರದಲ್ಲಿ ಹೋದರೆ ಪುಣ್ಯ. ರಾತ್ರಿ ದೇವಾಲಯಕ್ಕೆ ಅಪಾರ ಭಕ್ತರು ಆಗಮಿಸಿ ಎರಡು ದೇವಾಲಯಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಸ್ವರ್ಗದ ಬಾಗಿಲಿನಿಂದ ಪ್ರವೇಶ ಪಡೆದರು. ಸರ್ಕಾರಗಳು ಕೆರೆ ಕಟ್ಟೆ ರಕ್ಷಿಸಿ ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಕಲ್ಪಿಸಬೇಕೆಂದು ಗುಬ್ಬಿಯ ಸಿದ್ದರಾಮ ಜಯಂತಿಯಲ್ಲಿ ಸಾಣಿಹಳ್ಳಿ ಸ್ವಾಮೀಜಿ ತಿಳಿಸಿದರು. ಸರ್ಕಾರಗಳು ಜನರ ಕಲ್ಯಾಣಕ್ಕೆ ಪ್ರತಿ ಕೆರೆಯನ್ನು ತುಂಬಿಸುವ ಕೆಲಸ ಮಾಡಬೇಕು, ಜೊತೆಗೆ ರೈತರ ಹಿತ ಕಾಪಾಡುವ ಹಾಗೂ ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಕೊಡುವ ಕಾರ್ಯ ಮಾಡಿದಾಗ ಮಾತ್ರ ಜನರ ಜೀವನ ಚೆನ್ನಾಗಿರುತ್ತೆ ಎಂದು ಸಾಣಿಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಬಾಗೂರು ಗೇಟ್ನಲ್ಲಿ ನಡೆಯುತ್ತಿರುವ ಶ್ರೀ ಗುರು ಸಿದ್ದರಾಮ ಶಿವಯೋಗಿಗಳ 846ನೇ ಜಯಂತಿ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ, ರಾಜಕೀಯ ಕ್ಷೇತ್ರದಲ್ಲಿ ಇಂದು ಕುದುರೆ ವ್ಯಾಪಾರ ಶುರುವಾಗಿದ್ದು ನಾಡಿನ ಜನರ ಕಲ್ಯಾಣದ ಚಿಂತೆ ಇವರಿಗಿಲ್ಲ. ಮತದಾರರು ಸರಿಯಾಗಿದ್ದಾರೆ, ನೇತಾರರನ್ನ ಹಿಡಿದು ಕೇಳಬಹುದು, ಆದರೆ ಮತದಾರ ಸರಿಯಿಲ್ಲ ಎಂದಾಗ ಇಂತಹ ಸಾಕಷ್ಟು ಸಮಸ್ಯೆ ಉದ್ಭವವಾಗುತ್ತದೆ ಎಂದರು. ಸ್ವಾರ್ಥ ರಾಜಕೀಯ ಬಿಟ್ಟು ನಾಡಿನ ಅಭಿವೃದ್ದಿ ಕೆಲಸ ಮಾಡಲಿ, ಅದುವೇ ಸಿದ್ದರಾಮರಿಗೆ ನೀಡಿದ ಗೌರವ ಎಂದು ಭಾವಿಸುತ್ತೇನೆ. ನೈತಿಕತೆ ಶ್ರದ್ದೆ ಕಾಯಕ ಶ್ರದ್ದೆ ಇಲ್ಲದೆ ಹೋದವರೇ ದರಿದ್ರರು. ಅವರ ಬಳಿ ಎಷ್ಟು ಕೋಟಿ ಹಣವಿದ್ರೂ ಅವರು ಇತಿಹಾಸ ಬರೆಯಲು ಸಾಧ್ಯವಿಲ್ಲ. ಬಸವಣ್ಣ ಬುದ್ಧ ಗಾಂಧಿಯಂತಹ ಮಹಾನ್ ವ್ಯಕ್ತಿಗಳು ಯಾವತ್ತೂ ಹಣ ಹಾಗೂ ಅಧಿಕಾರದ ಆಸೆಯಿಂದ ಹೋದವರಲ್ಲ, ಹಾಗಾಗಿ ಅವರು ಇತಿಹಾಸ ಪುರುಷರಾಗಿದ್ದಾರೆ ಎಂದರು. ಅಧಿಕಾರಿಗಳು ಒಳ್ಳೆಯವರಾಗಿದ್ದಾರ, ನಮ್ಮ ರಾಜಕೀಯ ನೇತಾರರು ಒಳ್ಳೆಯವರಿದ್ದಾರ. ಒಳ್ಳೆಯವರಿಲ್ಲ ಅಂತಂದ್ರೆ ಅವ್ರಿಗೆ ನಾವು ಪಾಠವನ್ನು ಹೇಗೆ ಕಲಿಸ್ಬೇಕು, ಈ ಚಿಂತನೆ ಸಮಾಜದಲ್ಲಿರುವಂತಹ ಜನರಿಗೆ ಬರಬೇಕು. ಎಲ್ಲ ಕಡೆ ಒಂದು ರೀತಿಯ ಕುದುರೆ ವ್ಯಾಪಾರ, ಅವರನ್ನು ಇವ್ರು ಕೊಳ್ಳೋರು, ಇವರನ್ನು ಅವ್ರು ಕೊಳ್ಳೋರು. ಬಹುಶಃ ನಾಡಿನ ಕಲ್ಯಾಣದ ಚಿಂತನೆ ಬಹುತೇಕ ಜನರಿಗೆ ಇಲ್ಲ. ಹಾಗಾದ್ರೆ ಇಲ್ಲಿ ತಪ್ಪು ಯಾರು? ತಪ್ಪು ನೇತಾರದಲ್ಲ, ಮತದಾರ. ದಾರಿ ತಪ್ಪಿರುವಂತವರು ಮೊದಲು ಮತದಾರ. ಹಾಗಾಗಿ ಮತದಾರ ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ನಾವಿವತ್ತು ಬಸವಣ್ಣನ, ಬುದ್ಧನ, ಗಾಂಧೀಜಿಯ ಅಥವಾ ಸಂಯೋಜಿ ಸಿದ್ದರಾಮೇಶ್ವರ ಹೆಸರನ್ನು ಹೇಳಿದ ತಕ್ಷಣ ನಾವು ಅವರ ಅನುಯಾಯಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಸಚಿವ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಬದುಕಿದ್ದ ಮೂರು ದಿನದಲ್ಲಿ ನಾಲ್ಕು ಜನರಿಗೆ ಸಹಾಯ ಮಾಡಿ, ಬದುಕಿದಾಗ ಮಾತ್ರ ನಮ್ಮನ್ನ ಗುರುತಿಸುವ ಕೆಲಸವನ್ನ ಜನರು ಮಾಡುತ್ತಾರೆ ಎಂದರು. 846 ವರ್ಷಗಳಷ್ಟು ಹಿಂದಿನ ಜಯಂತಿಯನ್ನ ಎಂದಿಗೂ ಮಾಡ್ತೇನೆ ಎಂದರೆ ಅವರು ಮಾಡಿದ ಸಾಮಾಜಿಕ ಸೇವೆ ಬಹಳ ದೊಡ್ಡದು. ನಾವು ನಮ್ಮೂರಿನ ಕೆರೆಗಳಲ್ಲಿರುವ ಹುಳು ತೆಗೆಸುವುದಕ್ಕೆ ಕಷ್ಟವಾಗುತ್ತೆ, ಅಂಥದ್ರಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟಿಸಿ ಜನರಿಗೆ ಒಳಿತು ಮಾಡಿದ ಮಹಾನುಭಾವರು ಸಿದ್ದರಾಮರು ಎಂದರು. 846 ವರ್ಷಗಳ ಹಿಂದೆ ಅವರ ಕಲ್ಪನೆಯನ್ನು ನಾವು ಒಮ್ಮೆ ಅವಲೋಕನ ಮಾಡಿದಾಗ ಬಹುಶಃ ಅವರ ಒಂದು ಕಳಕಳಿ ಈ ಸಮಾಜಕ್ಕೆ ಅವರ ಕೊಡುಗೆ ಇವತ್ತು ಕೂಡ ಅನನ್ಯವಾಗಿರ್ತಕ್ಕಂಥದ್ದು ಅಂತ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಅನೇಕ ವಚನಗಳನ್ನ ರಚನೆ ಮಾಡುವ ಮುಖ್ಯವಾಗಿ ಸಮಾಜವನ್ನು ಪರಿವರ್ತನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಾವು ಮಾಡಿದರೆ ಅದು ಒಂದು ಕಡೆ ಆದರೂ ಕೂಡ ಈ ಸಮಾಜದಲ್ಲಿ ತಮ್ಮ ಬದುಕನ್ನು ಕಟ್ಟಿರತಕ್ಕಂಥ ಎಲ್ಲರಿಗೂ ಕೂಡ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಕೂಡ ಒದಗಿಸಿಕೊಡ್ತಕ್ಕಂಥ ಒಂದು ದಿಟ್ಟ
ಕೆಲಸವನ್ನ ಧೀಮಂತ ಕೆಲಸವನ್ನ ಅವರು ಮಾಡಿಕೊಂಡು ಬಂದಿದ್ದಾರೆ. ಅದು ಆ ಒಂದು ಕಾರಣಕ್ಕೋಸ್ಕರ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳ ಕ್ರಮಗಳಿಂದ ಇವತ್ತು ಕೂಡ ನಾನು 846 ವರ್ಷಗಳಾದರೂ ಕೂಡ ಇವತ್ತು ಅಜರಾಮರವಾಗಿ ಇತಿಹಾಸದಲ್ಲಿ ಸೇರಿರ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಸುಮಾರು 30 ಗ್ರಂಥ ಬಿಡುಗಡೆಯಾದವು. ಬೆಟ್ಟದಹಳ್ಳಿ ಗವಿಮಠಾಧ್ಯಕ್ಷ ಚಂದ್ರಶೇಖರ ಮಹಾಸ್ವಾಮೀಜಿ, ತಮ್ಮಡಿಹಳ್ಳಿ ಮಠದ ಅಭಿನವ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ, ತುಮಕೂರಿನ ಹಿರೇಮಠದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿ, ಶಿವಗಂಗೆಯ ಮಲ್ಲಿಯ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿ ಇತರರು ಭಾಗವಹಿಸಿದ್ರು. ತುಮಕೂರಿನಲ್ಲಿ ಇದೇ ತಿಂಗಳ 18-20ರವರೆಗೆ ಭಾರತೀಯ ಒಡವೆಗಳ ಉತ್ಸವ ನಡೆಯಲಿದೆ ಎಂದು ಗೋಲ್ಡನ್ ಕ್ರೀಪರ್ ಸಂಸ್ಥೆಯ ಜಗದೀಶ್ ಹೇಳಿದ್ದಾರೆ. ಭಾರತೀಯ ಒಡವೆಗಳ ಉತ್ಸವವನ್ನು ಇದೇ ತಿಂಗಳ 18, 19 ಮತ್ತು 20ರಂದು ತುಮಕೂರಿನ ಬಾಂಡಿಮನೆ ಕಲ್ಯಾಣ ಮಂಟಪದಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾಗಿದ್ದು, ಪ್ರತಿಷ್ಠಿತ ನಟಿ ಆಶಿಕಾ ರಂಗನಾಥ್ ಅವರು ಆಭರಣ ಮೇಳವನ್ನ ಉದ್ಘಾಟಿಸಲಿದ್ದಾರೆ ಎಂದು ಗೋಲ್ಡನ್ ಕ್ರೀಪರ್ ಸಂಸ್ಥೆಯ ಜಗದೀಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಆಭರಣ ಎಂದರೆ ಮಹಿಳೆಯರಿಗೆ ಅಚ್ಚುಮೆಚ್ಚಿನದಾಗಿದ್ದು ನಂಬಿಕಸ್ಥ ಹುಡುಗಿಯೂ ಆಗಿದೆ. ಈ ಮೇಳದಲ್ಲಿ ಪ್ರಶಸ್ತಿ ವಿಜೇತ ಹಾಗೂ ಹೆಸರಾಂತ ಆಭರಣ ಮಳಿಗೆಯವರು ಭಾಗವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಮುಂಬರುವ ಮದುವೆ ಸಮಾರಂಭ ಹಾಗೂ ಹಬ್ಬ ಹರಿದಿನಗಳಿಗೆ ಆಭರಣಗಳನ್ನು ಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ತುಮಕೂರಿನ ನಗರ ಮತ್ತು ಸುತ್ತಮುತ್ತಲಿನ ನಾಗರಿಕರಿಗೆ ಆಭರಣಗಳನ್ನು ನೋಡಲು ಮತ್ತು ಕೊಳ್ಳಲು ಈ ಮೇಳದ ಮೂಲಕ ಅನುವು ಮಾಡಿಕೊಡಲಾಗಿದೆ. ವಿವಿಧ ಕುಶಲ ಕರ್ಮಿಗಳು ತಯಾರಿಸಿದಂತಹ ವಿಭಿನ್ನ ಶೈಲಿಯ ಆಭರಣಗಳು ಈ ಮೇಳದಲ್ಲಿ ದೊರೆಯಲಿವೆ ಎಂದು ಹೇಳಿದರು. ಹೆಸರಾಂತ ಆಭರಣ ಮಳಿಗೆಗಳು ಭಾಗವಹಿಸಲಿರುವ ಈ ಮೇಳದಲ್ಲಿ ವಿಶೇಷ ವಿನ್ಯಾಸಗಳನ್ನೊಳಗೊಂಡ ಆಭರಣಗಳನ್ನು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಟ್ಟಿರ್ತಾರೆ. ಇವು ಬಿಐಎಸ್ ಹಾಲ್ ಮಾರ್ಕ್ ಹೊಂದಿರುವುದಾಗಿರುತ್ತದೆ ಮತ್ತು ಅಂತಾರಾಷ್ಟೀಯ ಗುಣಮಟ್ಟದ ವಜ್ರಗಳು ದೊರೆಯುತ್ತವೆ. ಆಭರಣ ಮಳಿಗೆಗಳ ಸದಸ್ಯರು ಆಭರಣ ಮತ್ತು ವಜ್ರಗಳನ್ನು ಉಪಯೋಗಿಸುವ ವಿಧಾನದ ಬಗ್ಗೆ ಉಚಿತ ಮಾಹಿತಿಯನ್ನು ನೀಡುತ್ತಾರೆ. ಖರೀದಿದಾರರು ಹಳೆ ಚಿನ್ನವನ್ನು ಬದಲಾಯಿಸಿಕೊಳ್ಳುವ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಮೇಳದ ನಂತರವೂ ಗ್ರಾಹಕರಿಗೆ ಆಭರಣಗಳಿಗೆ ಸಂಬಂಧಿಸಿದ ಸೇವೆಯನ್ನು ಒದಗಿಸಲಾಗುವುದು. ಜನರ ಅಭಿರುಚಿಯನ್ನು ಅರಿತು ಅವರ ಇಚ್ಛಾನುಗುಣವಾಗಿ ಆಭರಣಗಳನ್ನು ತಯಾರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಬರುವಂತಹ ಹಬ್ಬ ಹರಿದಿನಗಳಿಗೆ ಆಭರಣ ಖರೀದಿಸಲು ಒಂದೇ ಸೂರಿನಡಿ ಭಾರತದ 30 ಹೆಸರಾಂತ ಆಭರಣ ಮಳಿಗೆಗಳು ಕಣ್ಣುಗಳಿಗೆ ರಸದೌತಣ ನೀಡಲಿವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಮಲತಾ ಜಗದೀಶ್ ತಿಳಿಸಿದರು. ಕಾರ್ಯ ವರ್ಕ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಜ್ಯುವೆಲ್ರಿ ಎಕ್ಸಿಬಿಷನ್ಸ್ ಆರ್ಗನೈಸ್ ಮಾಡ್ತೀವಿ ಥ್ರೂ ಔಟ್ ಕರ್ನಾಟಕ. 2 ಸಿಟೀಸ್ ಏನ್ ಹೇಳ್ತೀವಿ, ಎಲ್ಲ ಕಡೆ ಜ್ಯುವೆಲ್ರಿ ಎಕ್ಸಿಬಿಷನ್ಸ್ ಆರ್ಗನೈಸ್ ಮಾಡ್ತೀವಿ. ತುಮಕೂರಿಗೆ ಮೊಟ್ಟ ಮೊದಲನೇ ಬಾರಿ ಬರ್ತಾ ಇದೆ. ಇದೇ 18, 19, 20ಕ್ಕೆ ಎಕ್ಸಿಬಿಷನ್ ನಡೆಯಿದೆ ಬಂಡಿಮನೆ ಕರೆಂಟ್ ಮಂಟಪದಲ್ಲಿ, ಗುಬ್ಬಿ ಗುಬ್ಬಿ ರೋಡಲ್ಲಿ. ಜ್ಯುವೆಲ್ರಿ ಅಂದ್ರೆ ಏನು, ಒಂದು ಮೊದಲನೇ ಆಗಿ ಬರ್ತಾ ಇರೋ ಪ್ರತಿ ಜ್ಯುವೆಲರ್ ಕೂಡ ರೆಪ್ಯೂಟೆಡ್ ಜ್ಯುವೆಲರ್ಸ್ ಬರ್ತಾ ಇದ್ದಾರೆ. ಬ್ರ್ಯಾಂಡೆಡ್ ಜ್ಯುವೆಲ್ರಿ ಶೋರೂಮ್ಸ್ ನಮ್ಮ ಬ್ಯಾಂಗ್ಳೂರ್ ಬರ್ತಾ ಇದ್ದಾರೆ, ಔಟ್ ಸ್ಟೇಷನ್ ಇಂದನೂ ಬರ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಪಂಜಾಬ್ ಇಂದ ಬರ್ತಾ ಇದ್ದಾರೆ, ಜೈಪುರ್ ಇಂದ ಬರ್ತಾ ಇದ್ದಾರೆ, ಚೆನ್ನೈಯಿಂದ ಬರ್ತಾ ಇದ್ದಾರೆ. ಫಸ್ಟ್ ಟೈಮ್ ತುಮಕೂರಿಗೆ, ತುಮಕೂರು ಜನತೆಗೆ ಆಲ್ ಓವರ್ ಇಂಡಿಯಾ ಎಲ್ಲ ಒಡವೆಗಳನ್ನ ಜ್ಯುವೆಲ್ರಿಗಳನ್ನ ನೋಡುವಂತ ಒಂದು ಸದಾವಕಾಶ. ಜ್ಯುವೆಲ್ರಿ ಕೊಂಡ್ಕೊಳ್ಳೋದಕ್ಕೆ ಅಂತ ಅಲ್ಲ, ಜ್ಯುವೆಲ್ರಿ ಟ್ರೆಂಡ್ ಅಲ್ಲಿ ಏನ್ ನಡೀತಾ ಇದೆ, ಹೊಸದ್ ಏನ್ ನಡೀತಾ ಇದೆ. ಬಿಕಾಸ್ ಚಿನ್ನ ಅಂದ್ರೆ ಒಂದು ಹೂಡಿಕೆ, ಒಂದು ಒಳ್ಳೆ ಮಾರ್ಗ ಆಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ಗೆ ಯಾವ್ದು ಜ್ಯುವೆಲ್ರಿ ಚೆನ್ನಾಗಿದೆ, ಯಾವ್ದು ಡಿಸೈನ್ಸ್ ಚೆನ್ನಾಗಿದೆ, ಇವತ್ತು ತಗೊಳ್ಬೋದು, ನಾಳೆ ತಗೊಳ್ಬೋದು, 6 ತಿಂಗಳ 1 ವರ್ಷದ ತಗೊಳ್ಬೋದು, ಒಂದು ಐಡಿಯಾ ಬರುತ್ತೆ. ಜ್ಯುವೆಲ್ರಿ ಸುಮಾರು ವೆರೈಟೀಸ್ ಬರುತ್ತೆ, ಆಂಟಿಕ್ ನಕಾಶ್ ಏನಂತ ಹೇಳಿದ್ರೆ ಸಾಧಾರಣ ನೀವು ಹೇಳೋದು. ಇವತ್ತು ಕೂಡ 2 ಟೈರ್ ಸಿಟೀಸ್ ಅಲ್ಲಿ 916 ಜ್ಯುವೆಲ್ರಿ ಅಂತ ಮಾಡ್ತಾರೆ. ಆಕ್ಚುಲಿ ಇವಾಗ ಆಲ್ ಓವರ್ ಇಂಡಿಯಾ ಸ್ಟ್ಯಾಂಡರ್ಡ್ ಮಾರ್ಕ್ ಅಂತ ಚಿನ್ನದಲ್ಲಿ BIS ಹಾಲ್ ಮಾರ್ಕ್ ತಗೊಳ್ಳೋದು. BIS ಹಾಲ್ ಮಾರ್ಕ್ ಅಂತ ಹೇಳೋದು ಚಿನ್ನದಲ್ಲಿ ಒಂದು ಉತ್ಕೃಷ್ಟತೆ ತೋರಿಸುತ್ತೆ, ಎಷ್ಟು ಪ್ಯೂರಿಟಿ, ಹೈಯೆಸ್ಟ್ ಪ್ಯೂರಿಟಿ ಅದು. ಸೊ ಪ್ರತಿ ಜ್ಯುವೆಲರಿ ಪ್ರತಿ ಪೀಸು ಕೂಡ ಅಲ್ಲಿ BIS ಹಾಲ್ ಮಾರ್ಕ್ ಹೊಂದಿರುತ್ತೆ. ವಜ್ರಗಳು ಕೂಡ ನಿಮಗೆ ಅಂತಾರಾಷ್ಟ್ರೀಯ ಗ್ರೇಡ್, ಇಂಟರ್ನ್ಯಾಷನಲ್ ಗ್ರೇಡೆಡ್ ಡೈಮಂಡ್ ಜ್ಯುವೆಲರಿ ಬರುತ್ತೆ. ಸಿಲ್ವರ್ನಲ್ಲಿ ಸಾಕಷ್ಟು ವೆರೈಟೀಸ್ ಬರ್ತವೆ. ಸಿಲ್ವರ್ ಜ್ಯುವೆಲ್ರಿ, ಸಿಲ್ವರಲ್ಲಿ ಆರ್ಟಿಫ್ಯಾಕ್ಟ್ಸ್ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಜೋಕಾಲಿಗಳು, ಸೋಫಾಗಳು, ಈ ಥರದ ಐಟಮ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಬರ್ತಾರೆ. ಒಟ್ಟಾರೆ ಹೇಳಬೇಕು ಅಂದರೆ ಒಂದು ಚಿನ್ನಾಭರಣದ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಇದನ್ನು ಈ ಅವಕಾಶನ ತುಮಕೂರು ಜನತೆ ಯಾರು ಮಿಸ್ ಮಾಡ್ಕೊಬಾರ್ದು, ನಿಮ್ಮ ಮೂಲಕ ಜನತೆ ತಲುಪಬೇಕು ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ವಿಜಯಪುರದಲ್ಲಿ ಪುರಸಭೆ ವತಿಯಿಂದ 7.5 ಕೋಟಿ ರೂಪಾಯಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಸಂಸದ ವೀರಪ್ಪ ಮೊಯ್ಲಿ ಗೋತಲಿ ಪೂಜೆ ನೆರವೇರಿಸಿದರು. ಹೆತ್ತಿನಹೊಳೆ ನೀರು ಭೂಮಿಯ ಮೇಲೆ ಪೈಪ್ಲೈನ್ಗಳ ಮೂಲಕ ಹರಿದು ಬರಬೇಕಾಗಿರುವುದಕ್ಕಾಗಿಯೇ ತಡವಾಗುತ್ತಿದೆ ಹೊರತು ಆಕಾಶದಿಂದ ಏನಾದರೂ ಬರುವ ಹಾಗಿದ್ರೆ ನೇರವಾಗಿಯೇ ಯೋಜನೆ ಮುಕ್ತಾಯಗೊಳ್ಳುತ್ತಿತ್ತು ಎಂದು ಸಂಸದ ವೀರಪ್ಪ ಮೊಯ್ಲಿ ತಿಳಿಸಿದರು. ವಿಜಯಪುರದ ಅಂಕತಟ್ಟಿ ನಂಜುಂಡಪ್ಪ ವೃತ್ತದಲ್ಲಿ ಪುರಸಭಾ ವತಿಯಿಂದ ಆಯೋಜಿಸಿದ 7.5 ಕೋಟಿ ರೂಪಾಯಿಗಳವರೆಗೂ ಹೆಚ್ಚಿನ ಕಾಮಗಾರಿಗಳಿಗೆ ಗೋದಲಿ ಪೂಜೆ ನೆರವೇರಿಸಿ ಮಾತನಾಡಿದರು.
ನಗರೋತ್ತ ನಾಗರಿಯ ಯೋಜನೆ ಅಡಿಯಲ್ಲಿ 6.32 ಲಕ್ಷ, ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ 3.82 ಲಕ್ಷ, ನೀರು ಸರಬರಾಜು ಕಾಮಗಾರಿಗಳಿಗೆ 1.76 ಕೋಟಿ, ನಗರ ಅಭಿವೃದ್ದಿ ಇಲಾಖೆಯ ವತಿಯಿಂದ ಎಸ್ಸಿಎಸ್ಟಿ ಇಲಾಖೆಗೆ ಸಂಬಂಧಿಸಿದ ಕಾಮಗಾರಿಗೆ 57 ಲಕ್ಷ, ತಮ್ಮ ಸಂಸದರ ನಿಧಿಯಿಂದ ಅಂಗಡಿ ಮಳಿಗೆಗಳ ನಿರ್ಮಾಣಕ್ಕೆ 10 ಲಕ್ಷ, ಅನುದಾನಗಳ ಕಾಮಗಾರಿಗೆ ಚಾಲನೆ ನೀಡುತ್ತಿರುವುದಾಗಿ ತಿಳಿಸಿದರು. ಅತಿ ಕ್ಷಿಪ್ರವಾಗಿ ನಡೆಸುತ್ತಿರುವ ಎತ್ತಿನಹೊಳೆ ಯೋಜನೆಯು 19,000 ಕೋಟಿ ಯೋಜನೆಯದಾಗಿದ್ದು ಈಗಾಗಲೇ 4,000 ಕೋಟಿ ವೆಚ್ಚದ ಕಾಮಗಾರಿ ಪೂರೈಸಿದ್ದು ರಾಜ್ಯದಲ್ಲಿಯೇ ಇದರಷ್ಟು ವೇಗವಾಗಿ ನಡೆದ ಕಾಮಗಾರಿ ಮತ್ತೊಂದಿಲ್ಲವೆಂದು ತಿಳಿಸಿದರು. ಬರದಿಂದ ಸಾಗುತ್ತಿರುವ ಎತ್ತಿನಹೊಳೆ ಕಾಮಗಾರಿಗೆ ಈಗಾಗಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಾಕಷ್ಟು ಅನುದಾನ ನೀಡಿದ್ದು ಎಲ್ಲೆಡೆ ಪತ್ರಕರ್ತರು ಕಾಮಗಾರಿ ಕೆಲಸಗಳನ್ನು ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದ್ದು ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮಗಳಿಂದಲೂ ಗ್ರಾಮಸ್ಥರನ್ನು ಕಾಮಗಾರಿ ವೀಕ್ಷಣೆಗೆ ಕಳಿಸಿಕೊಡಲಾಗುವುದೆಂದು ತಿಳಿಸಿದರು. ನಮ್ಮೆಲ್ಲರ ಎಲ್ಲ ಕ್ಷೇತ್ರದಿಂದಲೂ ಕೂಡ ಬಸ್ ಮಾಡಿ ನೀವು ನೋಡಿಕೊಂಡು ಬನ್ನಿ ಅಂತೇಳಿ ಪ್ರಸ್ತಾವನೆ ಕೂಡ ಕಳಿಸಿದ್ದೆವು. ಅಲ್ಲೆಲ್ಲ ಸೈಟ್ಗಳನ್ನ ಎಲ್ಲ ಏನು ಅಭಿವೃದ್ಧಿ ಆಗಿದೆ ಅಂತೇಳಿ ನೋಡಿಕೊಂಡು ಬಂದಿದ್ದಾರೆ. ಇನ್ನು ಪ್ರತಿಯೊಂದು ಹೋಬಳಿಯಿಂದ ಒಂದೊಂದು ಬಸ್ ಅನ್ನು ಕಳಿಸಬೇಕು ಅಂತೇಳಿ ನಾವು ನಿರ್ಣಯ ಮಾಡಿದ್ದೇವೆ. ತಾವು ಕೂಡ ಜೊತೆಯಲ್ಲಿ ಸೇರಬಹುದು, ಅಲ್ಲಿ ಸ್ವತಃ ನೋಡಬಹುದು. ಅಲ್ಲಿಂದ ಅಲ್ಲಿ ಅನೇಕ ಭಾಗಗಳಿಂದ ಅದು ಕೆಲಸ ಆಗ್ತಾ ಇದೆ, ಬಹಳ ಜೋರಾಗಿ ಆಗ್ತಾ ಇದೆ. ನಮ್ಮ ಕುಮಾರಸ್ವಾಮಿ ಅವರು ಕೂಡ 100ಕ್ಕೆ 100 ಪಾಲು ಈ ಯೋಜನೆ ಅನುಷ್ಠಾನ ಆಗಬೇಕು ಅಂತೇಳಿ ಕೂಡ ಹಣದ ಕೊರತೆ ಇಲ್ಲ, ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ಎರಡನೇದು ಶಾಶ್ವತವಾದಂತ ನೀರಾವರಿ ಯೋಜನೆ ಈ ಭಾಗಕ್ಕೆ ತರಲಿಕ್ಕೆ ಆಗುವುದಿಲ್ಲ. ನಾವು ಇಲ್ಲಿ ನಮ್ಮ ಕೊಳಚೆ ನೀರು ಏನು ಅನೇಕ ಕೆರೆಗಳ ಮೂಲಕ ಇದೆ, ಆ ಕೆರೆಗಳಿಂದ ಅದನ್ನ ಹೆಬ್ಬಾಳ ಕೆರೆ ಇರಬಹುದು, ನಾಗವಾರ ಕೆರೆ ಇರಬಹುದು, ಅವುಗಳಿಂದ ಈಗಾಗಲೇ ಪೈಪ್ ಲೈನ್ಗಳನ್ನು ಹಾಕಿದ್ದಾರೆ. ಆ ನೀರು ಅದು ಬಹುಶಃ ಇದೆಲ್ಲ ಸರಿಯಾಗಿ ಹೋದರೆ ಫೆಬ್ರವರಿ ಅಂತ್ಯದ ಒಳಗಡೆ ಯಾವ ಕೆರೆಗಳಿಗೆ ನಾವು ಗುರುತಿಸಿದ್ದೇವೆ ಆ ಕೆರೆಗಳಿಗೆ ಶಾಶ್ವತವಾದ ನೀರಾವರಿಯನ್ನು ಕೊಡತಕ್ಕಂತ ನೀರು ಕೂಡ. ಜೆಡಿಎಸ್ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ, ಕ್ಷೇತ್ರದ ಅಭಿವೃದ್ದಿಗಾಗಿ ಶಾಸಕರ ನಿಧಿಯಿಂದ 6.32 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸಂಯುಕ್ತ ಸರ್ಕಾರದಲ್ಲಿ ಸಾಕಷ್ಟು ಹಣ ನೀಡಲಾಗುತ್ತಿದ್ದು ಇದರಿಂದ ತಾವು ಕಂಡಂತೆ ಕ್ಷೇತ್ರದ ಅಭಿವೃದ್ದಿ ಸಾಧ್ಯವಾಗುತ್ತಿದೆ ಎಂದು ತಿಳಿಸಿದರು. ಒಂದು ಕಾಲಕ್ಕೆ ದೇವನಹಳ್ಳಿ ಮತ್ತಿತರ ಪುರಸಭೆಗಳಿಗೆ ಸಾಲ ನೀಡುವಷ್ಟು ಬಲಿಷ್ಠವಾಗಿದ್ದ ವಿಜಯಪುರ ಪುರಸಭೆ ಇಂದು ತೀರಾ ಕೆಳಸ್ಥಾಯಿಗೆ ಇಳಿದಿದ್ದು 3 ಕೋಟಿ ರೂಪಾಯಿಗಳ ಒಳಚರಂಡಿ ಸಮೀಕ್ಷೆಗೆ ಕೇವಲ 17 ಲಕ್ಷ ಹಣ ಕಟ್ಟಲು ತಮ್ಮಲ್ಲಿ ಹಣವಿಲ್ಲವೆಂದು ಪುರಸಭಾ ಮುಖ್ಯಾಧಿಕಾರಿ ತಿಳಿಸುವ ಬಗ್ಗೆ ಖೇದ ವ್ಯಕ್ತಪಡಿಸಿದರು. ನಾನು ಹೊಸದಾಗಿ ರಾಜಕಾರಣಕ್ಕೆ ಬಂದರೂ ಕೂಡ ಅವರ ಆಶೀರ್ವಾದದಿಂದ ಇವತ್ತು ವಿಜಯಪುರ ಟೌನ್ ಅನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡೋದಕ್ಕೆ ನಕ್ಷೆಯನ್ನ ತಯಾರು ಮಾಡಿದ್ದೀವಿ. ಅದರಂತೆ ಈಗಾಗಲೇ ಸುಮಾರು 6.32 ಕೋಟಿ ರೂಪಾಯಿ ನಗರೋತ್ತರದಲ್ಲಿ ಮಂಜೂರಾಗಿದೆ. ಆ ಕಾಮಗಾರಿಗಳನ್ನ ಮಾಡೋದಕ್ಕೆ ಇವತ್ತು ಶಿಲಾನ್ಯಾಸನ ನಾವು ಮಾಡಿದ್ದೀವಿ. ಇದರ ಜೊತೆಯಲ್ಲಿ ಈಗಾಗಲೇ ಒಂದು ವಾರದ ಹಿಂದೆ ಈಗಾಗಲೇ ಅದರದ್ದು ಮಾಹಿತಿಯೆಲ್ಲ ನಾವು ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೀವಿ. 3 ಕೋಟಿ ರೂಪಾಯಿಗಳು ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ವತಿಯಿಂದ ವಿಜಯಪುರ ಟೌನ್ಗೆ ಈಗಾಗಲೇ ಬಿಡುಗಡೆ ಆಗಿದೆ. ಇದರ ಜೊತೆಯಲ್ಲಿ ಇದಾದ ನಂತರ ಅಲ್ಪಸಂಖ್ಯಾತರ ಒಂದು ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯ ಲಕ್ಷ್ಮೀನಾರಾಯಣಪ್ಪ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿ ಮಂಜುನಾಥ್, ಪುರಸಭಾ ಸದಸ್ಯರುಗಳಾದ ಎಂ ಸತೀಶ್ ಕುಮಾರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನಗರಾಭಿವೃದ್ದಿ ಕೋಶ ಅಭಿವೃದ್ದಿ ಅಧಿಕಾರಿ ಹೇಮಂತ್ ಕುಮಾರ್, ಮೆಹಬೂಬ್ ಷಾ ಮತ್ತಿತರರು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರವು ಮೇಲ್ವರ್ಗದ ಜಾತಿಯವರಿಗೆ 10% ಮೀಸಲಾತಿ ನೀಡುತ್ತಿರುವುದನ್ನು ರಾಜ್ಯ ತಳ ಸಮುದಾಯಗಳ ಒಕ್ಕೂಟವು ತೀವ್ರವಾಗಿ ಖಂಡಿಸಿದೆ. ಕೇಂದ್ರ ಸರ್ಕಾರವು ಮೇಲ್ವರ್ಗದ ಜಾತಿಯವರಿಗೆ 10% ಮೀಸಲಾತಿಯನ್ನು ನೀಡುತ್ತಿರುವ ಕ್ರಮವನ್ನು ರಾಜ್ಯ ದಳ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಜಿಕೆ ನಾಗಣ್ಣ ತೀವ್ರವಾಗಿ ಖಂಡಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದ ಜನರಿಗೆ ಮೀಸಲಾತಿ ಕಲ್ಪಿಸುತ್ತಿರುವ ಕ್ರಮ ಸಂವಿಧಾನ ವಿರೋಧ ಎಂದು ಟೀಕಿಸಿದರು. ದಲಿತ ಹಿಂದುಳಿದ ಆದಿವಾಸಿ ಅಲೆಮಾರಿ ಜನರಿಗೆ ಮಾಡಿರುವ ಚಾರಿತ್ರಿಕ ಸಾಮಾಜಿಕವಾಗಿ ಅನ್ಯಾಯವಾಗಿದೆ. ಸಾಮಾಜಿಕ ಶೋಷಣೆ ಅಸ್ಪೃಶ್ಯತೆಯಿಂದ ನಲುಗಿದ ಜನಾಂಗದವರು ಸ್ವಾಭಿಮಾನ ಮತ್ತು ಸ್ವಾವಲಂಬಿಗಳಾಗಿ ಬದುಕಬೇಕೆಂದರೆ ವಿಶೇಷವಾಗಿ ರಾಜಕೀಯ ಶೈಕ್ಷಣಿಕ ಸಾಮಾಜಿಕ ಪ್ರಾತಿನಿಧ್ಯ ಬೇಕು ಎಂದು ಹೇಳಿದರು. ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಮೇಲ್ಜಾತಿಯ ಮೇಲ್ವರ್ಗದ ಬಡವರಿಗೆ 10% ಮೀಸಲಾತಿಯನ್ನು ಕಲ್ಪಿಸಿರ್ತಕ್ಕಂಥ ಕ್ರಮದ ಬಗ್ಗೆ ನಾವೊಂದಷ್ಟು ವಾಸ್ತವಾಂಶ ವಿಷಯಗಳನ್ನು ತಿಳಿಸುವಂತಹ ಕಾರ್ಯಕ್ರಮ. ಇಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ 10% ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಮೇಲ್ವರ್ಗವರಿಗೆ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಬಾಹಿರವಾದಂಥ ವಿಷಯ ಇದು.
ಕಾರಣ ಯಾಕಂತಂದ್ರೆ ನಮ್ಮ ಭಾರತೀಯ ಸಂವಿಧಾನ ಎರಡು ಪಿಲ್ಲರ್ ಅಂತಂದ್ರೆ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇನ್ನೊಂದು ಸಾಮಾಜಿಕ ನ್ಯಾಯ. ಈ ಆಧಾರದ ಮೇಲೆ ಇರತಕ್ಕಂಥ ಸಂವಿಧಾನದ ಒಂದು ಆಧಾರ ಸ್ತಂಭವನ್ನ ಯಾವತ್ತೂ ಕೂಡ ನಾವು ಅಳ್ಳಾಡಿಸಬಾರ್ದು ಅಂತೇಳಿ. ಬ್ರಾಹ್ಮಣ ವೈಶ್ಯ ಜಾತಿ ಹೊರತುಪಡಿಸಿ ಎಲ್ಲ ಜಾತಿಗಳು ತಮ್ಮ ಜನಸಂಖ್ಯೆ ಮತ್ತು ಸಾಮಾಜಿಕ ಹಿಂದುಳಿದಿರುವಿಕೆ ಆಧಾರದ ಮೇಲೆ ಮೀಸಲಾತಿ ಪಡೆಯುತ್ತಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗ ಮೀಸಲಾತಿಯನ್ನ ಕೇವಲ ಬ್ರಾಹ್ಮಣ ಜಾತಿ ಮಾತ್ರ ನೀಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಹೊಳಿಯರ್ನ ವಿದ್ಯಾವಾರ್ತೆ ಶಾಲೆಯಲ್ಲಿ ಸಂಕ್ರಾಂತಿಯ ಸುಗ್ಗಿ ಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸುವ ಮೂಲಕ ವಿದ್ಯಾರ್ಥಿಗಳು ಸಂಭ್ರಮಿಸಿದರು. ಪಟ್ಟಣದ ವಿದ್ಯಾವಾರ್ತೆ ಶಾಲೆಯಲ್ಲಿನ ಆವರಣದಲ್ಲಿ ಹಳೆಯ ಪರಂಪರೆಯನ್ನು ನೆನಪಿಸುವ ಸುಗ್ಗಿ ಹಬ್ಬ ಸಂಕ್ರಾಂತಿಯನ್ನು ವಿದ್ಯಾರ್ಥಿಗಳು ಆಚರಿಸಿ ಸಂಭ್ರಮಪಟ್ಟರು. ಹೊಸ ಹೊಸ ಬಟ್ಟೆ ಧರಿಸಿದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಶಾಲೆ ಆವರಣದಲ್ಲಿ ಚಿತ್ತಾರವಾದ ರಂಗೋಲಿಗಳನ್ನು ಬಿಡಿಸಿ ರಾಗಿಯ ರಾಶಿಗೆ ಕಬ್ಬುಗಳಿಂದ ಶೃಂಗರಿಸಿ ಮಡಿಕೆಗೆ ಬಣ್ಣಗಳಿಂದ ಹಾಗೂ ಹೂವುಗಳಿಂದ ಅಲಂಕರಿಸಿ ಶಾಲೆಯಲ್ಲಿಯೇ ಹಬ್ಬದ ವಾತಾವರಣ ಸೃಷ್ಟಿಸಿ ಸಂಭ್ರಮಪಟ್ಟರು. ಇನ್ನು ಕೆಲ ವಿದ್ಯಾರ್ಥಿಗಳು ಹಾಡುಗಳಿಗೆ ಹೆಜ್ಜೆ ಹಾಕಿ ಸಂಕ್ರಾಂತಿ ಹಬ್ಬವನ್ನು ಹೆಚ್ಚಿಸಿದರು. ಕವಿತಾ ಕಿರಣ್ ಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಎಳ್ಳು ಬೆಲ್ಲವನ್ನು ನೀಡಿ ಸಂಕ್ರಾಂತಿಯ ಶುಭಾಶಯವನ್ನು ತಿಳಿಸಿದರು. ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಜೊತೆ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್, ಕಾರ್ಯದರ್ಶಿ ಕವಿತಾ ಕಿರಣ್ ಹಾಗೂ ಅಮಿತ್ ಕಿರಣ್ ಸಂಕ್ರಾಂತಿಯನ್ನು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರು, ಸಂಕ್ರಾಂತಿ ಸುಗ್ಗಿ ಜಾತ್ರೆಯಾಗಿದ್ದು ರೈತರು ಬೆಳೆದ ಬೆಳೆಗಳ ಕಟಾವು ಅಥವಾ ಕೊಯ್ಲು ಮಾಡುವ ಸಮಯವನ್ನು ಸೂಚಿಸುತ್ತದೆ. ಬೇರೆ ಬೇರೆ ಊರುಗಳಲ್ಲಿ ಸಂಕ್ರಾಂತಿಯನ್ನು ವಿಭಿನ್ನವಾಗಿ ಆಚರಿಸುತ್ತಾರೆ ಎಂದು ವಿದ್ಯಾರ್ಥಿಗಳಿಗೆ ಹಬ್ಬದ ಪ್ರಾಮುಖ್ಯತೆಯನ್ನು ತಿಳಿಸಿದರು. ಉತ್ತರ ಕರ್ನಾಟಕದಲ್ಲಿ ಇದನ್ನ ಬಹಳ ವಿಶೇಷವಾಗಿ ಹೋರಿಗಳಿಗೆ ಪೂಜೆ ಮಾಡಿ, ದನಕರುಗಳಿಗೆಲ್ಲ ಪೂಜೆ ಮಾಡಿ ಹಿಚ್ಚು ಹಾಯಿಸೋದು ಅಂತ ಹೇಳಿ ಹೋರಿಗಳನ್ನ ತಗೊಂಡು ಅವರಲ್ಲಿ ಇರ್ತಕ್ಕಂತ ಒಂದು ಸಂಭ್ರಮದಿಂದ ಆ ಹೋರಿಗಳನ್ನ ಕಿಚ್ಚಂದ್ರೆ ಬೆಂಕಿಯನ್ನು ಹಾಯಿಸಿಕೊಂಡು ಓಡೋಗ್ತಾರೆ. ಅದೇ ರೀತಿ ಹಾವೇರಿ ಆ ಭಾಗದಲ್ಲಿ ಹೋರಿಗಳ ಕೊರಳಿಗೆ ಕೊಬ್ಬರಿ ಎಣ್ಣೆ ಕಟ್ಟಿರ್ತಾರೆ. ಆ ಕೊಬ್ಬರಿಯನ್ನ ಯಾರು ಕೇಳ್ತಾರೋ ಅವ್ರಿಗೆ ಬಹುಮಾನ ಅಂತ ಹೇಳಿ ಆ ಒಂದು ಕ್ರೀಡೆಯನ್ನು ಕೂಡ. ಪ್ರಾಂಶುಪಾಲ ಶ್ರೀಕಾಂತ್ ಸೇರಿದಂತೆ ಶಿಕ್ಷಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಆದಿಜಾಂಬವ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಟಿಪಟೂರಿನಲ್ಲಿ ಮುಖಂಡರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಾದಿಗ ಜನಾಂಗದ ಬಹುದಿನಗಳ ಬೇಡಿಕೆಯಾದ ಆದಿಜಾಂಬವ ಅಭಿವೃದ್ಧಿ ನಿಗಮ ಇದೇ ತಿಂಗಳ 17ರಂದು ಬೆಂಗಳೂರಿನಲ್ಲಿ ಲೋಕಾರ್ಪಣೆಗೊಳ್ಳಲಿದ್ದು ಟಿಪಟೂರು ತಾಲೂಕಿನಿಂದ ಹೆಚ್ಚಿನ ಆದಿಜಾಂಬವ ಬಂಧುಗಳು ಭಾಗವಹಿಸಬೇಕೆಂದು ಟಿಪಟೂರು ಆದಿಜಾಂಬವ ಮಹಾಸಭಾದ ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ ಕೋರಿದರು. ಟಿಪಟೂರಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಆದಿಜಾಂಬವ ಜನಾಂಗದ ಆರ್ಥಿಕ ರಾಜಕೀಯ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಪರಿಶಿಷ್ಟ ಜಾತಿಯಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದರೂ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಶೋಷಣೆಗೆ ಒಳಗಾಗುತ್ತಿದೆ. ಒಳ ಮೀಸಲಾತಿ ಜಾರಿಗೆ ತರಬೇಕು ಎನ್ನುವ ಹೋರಾಟ ನಿರಂತರವಾಗಿ ನಡೆಯುತ್ತಿದೆ. ಅದರ ಹೋರಾಟದ ಮೊದಲ ಗೆಲುವು ಎಂಬಂತೆ ಹಿಂದಿನ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಆದಿಜಾಂಬವ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದು ಈಗಿನ ಸಿಎಂ ಕುಮಾರಸ್ವಾಮಿರವರ ಸರ್ಕಾರ ನಿಗಮಕ್ಕೆ ಅನುದಾನ ನಿಗದಿ ಮಾಡಿದೆ ಎಂದರು. ಆದಿಜಾಂಬ ಅಭಿವೃದ್ಧಿ ನಿಗಮದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ 17ನೇ ತಾರೀಕು ಅರಮನೆ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಅದಕ್ಕೆ ಪೂರ್ವಭಾವಿಯಾಗಿ ನಾವು ತಾಲೂಕಿನ ಎಲ್ಲ ಮುಖಂಡರು ಸೇರಿದ್ದು, ನಾವೆಲ್ಲ ಸೇರಿ ನಮ್ಮ ತಾಲೂಕಿನಾದ್ಯಂತ ಈ ಒಂದು 17ನೇ ತಾರೀಕು ನಡೆಯುವ ಆದಿಜಾಂಬ ಅಭಿವೃದ್ಧಿ ನಿಗಮದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಅತಿ ಹೆಚ್ಚು ಅಂದರೆ ಸುಮಾರು ಒಂದು 5-6 ಸಾವಿರ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಾವೆಲ್ಲ ತೀರ್ಮಾನಿಸಿ ಈ ಒಂದು ತಿಪ್ಪೂರು ತಾಲೂಕಿನಿಂದ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬೆಂಗಳೂರಿನ ನಡೆಯುವ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು. ಡಿಎಸ್ಎಸ್ ಮುಖಂಡರಾದ ಕುಪ್ಪಾಳು ರಂಗಸ್ವಾಮಿ, ಟಿಕೆ ಕುಮಾರ್, ಜಗದಾರ್ಯ ಸ್ವಾಮಿ, ಈಜನೂರು ಮಹಾದೇವ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.